ನಮಸ್ಕಾರ ಸರ್. ನಾನು ಯಡಿಯೂರಪ್ಪ ಮಾತಾಡ್ತೀನಿ. ಹಾಂ ಸರ್, ನಮಸ್ಕಾರ ಸರ್. ಈಗ ಬಹಳ ಅನ್ಯಾಯ ಮಾಡ್ತೀರಿ. ನಾವಂತೂ ಏನ್ ಹೇಳ್ಬೇಕು ಅಂದ್ರೆ ಯಾವ ರೀತಿ ಸ್ವಾತಂತ್ರ್ಯ ಆಗ್ತಾ ಇರ್ಲಿಲ್ಲ. ಪಾಪ ಅವ್ರ ಎಲ್ಲರೂ ಊಟ ತಿನ್ನಿ ಹೋದಂತ ಮನುಷ್ಯ ಆಯ್ತು ಸರ್. ಅಲ್ಲಿ ಏನೇನ್ ವ್ಯವಸ್ಥೆ ಮಾಡ್ಬೇಕು ಎಲ್ಲ ಮಾಡ್ತಾ ಇದಾರೆ. ಡೆಡ್ ಬಾಡಿ ತರೋದಕ್ಕೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಯಾವಾಗ ಸರ್ ಸ್ವಲ್ಪ ಧೈರ್ಯವಾಗಿ ಹೇಳಿ, ಉಳಿದವ್ರಿಗೂ ಧೈರ್ಯ ಹಾಕೋಬೇಕು. ಯಜಮಾನ್ರೆ ಬೇರೆ ಏನ್ ದಾರಿ ಇದೆ ಹೇಳಿ, ನಾವ್ಯಾರು ನಿರೀಕ್ಷೆ ಮಾಡಿಲ್ಲ ಈ ಘಟನೆ ಆಗ್ಬೋದು ಅಂತ. ಡೆಡ್ ಬಾಡಿ ಯಾವಾಗ ಬರುತ್ತೆ ಅಂದಾಜ? ನಾಲ್ಕನೇ ವರ್ಷ ಇಂಟರ್ವ್ಯೂ ಸರ್. ಹೌದು ಸರ್, ನಾಲ್ಕನೇ ವರ್ಷ. ಡೆಡ್ ಬಾಡಿ ಯಾವಾಗ ಬರ್ಬೋದು ಸರ್ ಅಂದಾಜು? ಇಲ್ಲ ಸರ್, ಇವತ್ತು ರಾತ್ರಿ ಅಲ್ಲಿ ಬಂದು ಟೂ ಡೇಸ್ ಆರು ಆಗುತ್ತೆ ಸರ್. ಕನಿಷ್ಠ ವಿಮಾನದಲ್ಲಿ ತರಬೇಕಾಗುತ್ತೆ. ತಂದಿಗೆ ಬರೋಕ್ಕೆ ಮೂರು ದಿನ ಆಗುತ್ತೆ ಸರ್. ನೋಡೋಣ, ಬೇಗ ತರಕ್ಕೆ ಏನ್ ಬೇಕೋ ನಾವೆಲ್ಲ ಮಾತಾಡ್ತೀವಿ, ಪ್ರಯತ್ನ ಮಾಡ್ತಾ ಇದ್ವಿ. ಸಿಎಂ ಪ್ರಯತ್ನ ಮಾಡ್ತಾ ಇದಾರೆ. ಸ್ವಲ್ಪ ಧೈರ್ಯ ತಗೊಳ್ಳಿ. ಓಕೆ ಸರ್. ಇದ್ರ ವಿಮಾನದಲ್ಲಿ ಡೆಡ್ ಬಾಡಿ ತಂದು ಅಲ್ಲಿಂದ ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ, ಆಯ್ತು ಸರ್. ಬೇಗ ತರಕ್ ಪ್ರಯತ್ನ ಮಾಡ್ತೀವಿ.